ತುಪ್ಪವನ್ನು ಸರಿಯಾದ ಕ್ರಮದಲ್ಲಿ ಮಾಡಿದರೆ ತಿಂಗಳುಗಟ್ಟಲೆ ಇಡ್ಬೋದು. ಹಾಗೆ ಸ್ವಲ್ಪ ಕ್ರಮ ತಪ್ಪು ಅಂತ ಹೇಳಿದ್ರು ಕೂಡ ಒಂದು ತಿಂಗಳೂ ಕೂಡ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾದರೆ ಬನ್ನಿ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ತುಪ್ಪವನ್ನು ಯಾವ ರೀತಿಯಾಗಿ ಕಾಯಿಸಬೇಕು, ಅದರ ಕ್ರಮ ಏನು ಅಂತ ಹೇಳಿ ನೋಡೋಣ. ನೋಡಿ, ಸ್ವಲ್ಪ ಆಯ ತಪ್ಪು ಅಂತ ಹೇಳಿದ್ರು ಕೂಡ ತುಪ್ಪ ಹದಗೆಟ್ಟು ಹೋಗಿಬಿಡುತ್ತೆ, ಅಂದರೆ ಟೇಸ್ಟ್ಲೆಸ್ ಆಗುತ್ತೆ, ತಿನ್ನಲಿಕ್ಕಾಗೋದಿಲ್ಲ, ಉಪಯೋಗಿಸ್ಲಿಕ್ಕಾಗೋದಿಲ್ಲ, ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಆ ಎಲ್ಲ ಸಮಸ್ಯೆಗಳಿಗೆ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದೇನೆ. ನಾನು ನೋಡಿ, ಇಲ್ಲಿ 15 ದಿನದ ನಾನು ಕೆನೆಯನ್ನು, ಹಾಲಿನ ಕೆನೆಯನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಸೊ ನಮ್ಮನೆಯಲ್ಲೇ ಹಸು ಇರೋದ್ರಿಂದ ನಮಗೆ ಇಲ್ಲಿ ಜಾಸ್ತಿನೇ ಸಿಗುತ್ತೆ. ನೋಡಿ, ಇದು 15 ದಿನದ ಕೆನೆಯಿಂದ ತೆಗೆದಿರ್ತಕ್ಕಂತಹದ್ದು. ನೋಡಿ, ಬೆಣ್ಣೆ ತೆಗೆಯುವಂಥದ್ದು ತುಂಬಾ ಸುಲಭದ ಕೆಲಸ. ನೀವು ಬೇಕಿದ್ರೆ ಅದನ್ನು ಮಿಕ್ಸಿಯಲ್ಲಿ ಬೇಕಿದ್ರೂ ತೆಕ್ಕೊಳ್ಬಹುದು, ಅಥವಾ ಮಜ್ಜಿಗೆ ಕೋಲು ಅಂತ ಹೇಳಿದ್ರೆ ಕಡ್ಗೋಲ್ ಅಂತ ಹೇಳಿ ನಾವು ಕರಿತೀವಿ. ಸೊ ಅದರಲ್ಲೂ ಬೇಕಿದ್ರೆ ನೀವು ಮಾಡ್ಕೊಳ್ಬಹುದು. ಅನೇಕ ವಿಧಾನಗಳಿದೆ ಬೆಣ್ಣೆಯನ್ನು ತೆಗಿಲಿಕ್ಕೆ. ಆದರೆ ಬೆಣ್ಣೆ ತೆಗೆದಾದ್ಮೇಲೆ ಇದೆಯಲ್ವಾ, ಆ ಬೆಣ್ಣೆಯನ್ನು ತೊಳೆಯೋದು ಹೇಗೆ ಅನ್ನೋದನ್ನು ನಮಗೆ ಮೊದಲು ನೀಟಾಗಿ ಗೊತ್ತಿರಬೇಕು. ಮೇನ್ ತುಪ್ಪ ಚೆನ್ನಾಗಿ ಬರಲಿಕ್ಕೆ ಇದೇ ಮೇನ್ ಕಾರಣ. ನಾವು ಬೆಣ್ಣೆಯನ್ನು ತೊಳೆದೆ ಅಥವಾ ಹಾಗೆ ತೊಳೆದೆ ಹಾಗೆ ಯೂಸ್ ಮಾಡಿದ್ರೆ ನಿಜವಾಗ್ಲೂ ತುಪ್ಪ ಜಾಸ್ತಿ ದಿನ ಇಡಲಿಕ್ಕಾಗೋದಿಲ್ಲ. ನಾವು ಬೆಣ್ಣೆಯನ್ನು ಅಟ್ಲೀಸ್ಟ್ ಒಂದು 7 ಬಾರಿಯಾದರೂ ನಾವು ತೊಳ್ಕೊಳ್ಬೇಕು. ಹೇಗೆ ನಮಗೆ ಬೆಣ್ಣೆ ಕ್ಲೀನ್ ಆಗಿದೆ ಅಂತ ಹೇಳಿ ಅರ್ಥ ಅಂತ ಹೇಳಿದ್ರೆ, ಆ ಬೆಣ್ಣೆಯನ್ನು ನಾವು ನೀರಿನಲ್ಲಿ ಹಾಕಿದಾಗ ಆ ನೀರಿದೆಯಲ್ವ ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು, ಯಾವುದೇ ರೀತಿಯಾಗಿರ್ತಕ್ಕಂತಹ ಮಜ್ಜಿಗೆಯ ಅಂಶ ಕಾಣಬಾರ್ದು. ಒಂದು ಇನ್ನೊಂದೇನಂತ ಹೇಳಿದ್ರೆ, ನಾವು ಬೆಣ್ಣೆಯನ್ನು ಟೇಸ್ಟ್ ಮಾಡಿದಾಗ ಅದರಲ್ಲಿ ಹುಳಿಯ ಅಂಶ ಇರಬಾರ್ದು. ಈ ಎರಡೂ ಅಂಶವನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ನಾವು ತುಪ್ಪವನ್ನು ಚೆನ್ನಾಗಿ, ಅಂದರೆ ಲಾಂಗ್ ಟೈಮ್ ತನಕನೂ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾನು ನೋಡಿ, ಇಲ್ಲಿ ನೀವು ನೋಡ್ತಿರ್ಬೋದು, ತುಪ್ಪ ಎಲ್ಲರಿಗೂ ಸಾಮಾನ್ಯವಾಗಿ ಮಾಡಲಿಕ್ಕೆ ಬರುತ್ತೆ. ಸೊ ನಾನಿಲ್ಲಿ ಜಾಸ್ತಿ ಡೀಟೇಲ್ ಆಗಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೂ ಕೂಡ ನೋಡಿ, ನಾವು ಜಾಸ್ತಿ ಇಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ಅಗಲವಾದ ಪಾತ್ರೆಯನ್ನು ಯೂಸ್ ಮಾಡ್ಕೊಳ್ಬೇಕು. ನನಗಿಲ್ಲಿ 3 ಕೆಜಿಯಷ್ಟು ನನಗೆ ಬೆಣ್ಣೆ ಸಿಕ್ಕಿದೆ. ನೋಡಿ, ನೀವು ಕಾಣ್ತಿರ್ಬೋದು, ಒಂದೊಂದೇ ಹಂತವನ್ನು ನಾನಿಲ್ಲಿ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನೋಡಿ, ನೀವು ನೋಡಿರಬಹುದು ಫುಲ್ಲು ನೊರೆ ನೊರೆ ರೀತಿ ಬಂದು ಉಕ್ಕುತ್ತೆ. ಸೊ ಅದಕ್ಕೆ ನೀವು ಅಗಲ ಪಾತ್ರೆಯನ್ನು ತಗೊಳ್ಳಿ. ಆನಂತರ ನೋಡಿ, ಮೇಲೆ ಎಣ್ಣೆ ಅಂಶ ಮತ್ತು ಬಿಳಿಯ ಅಂಶ ಎರಡೂ ಕೂಡ ಏನಾಗ್ತಾ ಇದೆ, ಬೇರ್ಪಡ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ನೀವು ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ಕೊಳ್ತಾ ಇರಿ, ಆದಷ್ಟು ಸ್ಟೀಲ್ ಸೌಟ್ಗಳನ್ನೇ ಯೂಸ್ ಮಾಡಿ. ಯಾಕಂತ ಹೇಳಿದ್ರೆ ಮರ ಮತ್ತು ಸ್ಪ್ಯಾಚುಲಾ ಸೌಟ್ಗಳನ್ನ ಯೂಸ್ ಮಾಡಿದ್ರೆ ಆ ತುಪ್ಪದಂಶ ಎಣ್ಣೆ ಅಂಶ ಹೀರ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ದಪ್ಪ ತಳ ಇರ್ತಕ್ಕಂತಹ ಪಾತ್ರೆಗಳನ್ನೇ ಯೂಸ್ ಮಾಡಿ. ನನ್ನ ಹಿಂದಿನ ವಿಡಿಯೋದಲ್ಲಿ ತುಪ್ಪ ಹೇಗೆ ಮಾಡೋದು ಅಂತೇಳಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದೀರಾ, ತುಪ್ಪ ಯಾಕೆ ಅಂದರೆ ಮಜ್ಜಿಗೆ ತೆಗೆದಾದ್ಮೇಲೆ, ಬೆಣ್ಣೆ ತೆಗೆದಾದ್ಮೇಲೆ ಅದು ಯಾಕೆ ತುಂಬ ಹುಳಿ ಅಂಶ ಬರುತ್ತೆ ಅಂಥೇಳಿ. ಸೊ ನಿಮಗೆ ಅದರ ಬಗ್ಗೆನೆ ಡೀಟೇಲ್ಡ್ ವಿಡಿಯೋ ಬೇಕಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ, ನಾನು ಖಂಡಿತವಾಗಿಯೂ ಇನ್ನೂ ಡೀಟೇಲಾಗಿ ಅದರ ಬಗ್ಗೆ ವಿಡಿಯೋವನ್ನು ಮಾಡ್ತೀನಿ. ಸೊ ನೋಡಿ, ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಕಣಕಣವಾಗಿ ಅದು ಬೇರ್ಪಡ್ತಾ ಇದೆ ಬಿಳಿಯ ಅಂಶ. ನೋಡಿ, ನಾವು ಅದನ್ನು ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ಕೊಳ್ತಿರ್ಬೇಕು. ಇನ್ನೊಂದು ಅಂಶ ಏನಂತ ಹೇಳಿದ್ರೆ, ಅಲ್ಲಿ ಸೈಡ್ ಸೈಡ್ ಪಾತ್ರೆಯ ಸೈಡ್ ಸೈಡಲ್ಲಿ ಬಿಳಿಯ ಬಿಳಿಯ ಅಂಶವನ್ನು ನೀವು ಕಾಣ್ತಾ ಇರ್ಬೋದು. ಸೊ ಅದನ್ನು ಸುಡಲಿಕ್ಕೆ ಬಿಡಬೇಡಿ. ಯಾಕೆ ಸುಡಲಿಕ್ಕೆ ಬಿಡಬಾರ್ದು ಅಂತ ಹೇಳಿದ್ರೆ, ಅದು ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂಥರ ಸುಟ್ಟು ಸ್ಮೆಲ್ ಬರುತ್ತೆ, ಅಥವಾ ತುಪ್ಪ ಹಾಳಾಗುವಂತಹ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಿ, ಅದರಿಂದ ತುಪ್ಪನೂ ಕೂಡ ಚೆನ್ನಾಗಿ ಉಳಿಯುತ್ತೆ. ನೋಡಿ, ಇಲ್ಲಿ ನಾನಿಲ್ಲಿ ಕಂಟಿನ್ಯೂಸ್ಲಿ ಸ್ಟೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿ ತನಕ ಅದನ್ನು ಬೇಯಿಸ್ಕೋಬೇಕು ಅಂತ ಹೇಳಿದ್ರೆ, ಆ ಬಿಳಿಯ ಅಂಶ ಇದೆಯಲ್ವ, ಕಸ ಇದೆಯಲ್ವ, ಲೈಟ್ ಗೋಲ್ಡನ್ ಕಲರ್ ಬರುವ ತನಕ ಅದನ್ನು ನಾನಿಲ್ಲಿ ಸ್ಟೀರ್ ಮಾಡ್ಕೊಳ್ತಾನೆ ಇದ್ದೀನಿ. ಲೋ ಫ್ಲೇಮಲ್ಲಿ ನಾನಿಲ್ಲಿ ತುಪ್ಪವನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ಸೊ ನಾನು ಈ ಟೈಮಲ್ಲಿ ನಾನಿಲ್ಲಿ ತುಪ್ಪ ಫ್ಲೇಮನ್ನು ಬಂದ್ ಮಾಡಿದ್ದೀನಿ. ಬಂದ್ ಮಾಡಿದ ನಂತರ ನಾನೊಂದು 15 ತುಳಸಿ ಎಲೆ, ಕಾಳುಮೆಣಸು, ಹಾಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಏಲಕ್ಕಿ ಹಾಕ್ಬೋದು, ಅರಶಿನ ಹಾಕ್ಬೋದು, ನಾನು ಅದನ್ನೆಲ್ಲ ಇಲ್ಲಿ ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನೋಡ್ತಿರಬಹುದು, ಇಲ್ಲಿ ಗೋಲ್ಡನ್ ಕಲರ್ ಟರ್ನ್ ಆಗಿದೆ. ನಾನು ಆವಾಗಲೇ ಬಂದ್ ಮಾಡ್ಕೊಂಡಿದ್ದೀನಿ. ಬಂದ್ ಮಾಡ್ಕೊಂಡು
ಮಾಡಿಕೊಂಡ ನಂತರನೂ ಕೂಡ ಇದು ಕುದಿತಾನೇ ಇದೆ. ಹಾಗಾಗಿ ಆದಷ್ಟು ಬೇಗನೆ ಬಂದ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಅದು ಕಸ ಇದೆಯಲ್ಲ ಫುಲ್ಲು ಬ್ಲ್ಯಾಕ್ ಆಗುತ್ತೆ, ಸುಟ್ಟು ಒಂಥರ ಸುಟ್ಟಿದ ಸ್ಮೆಲ್ ಬರುತ್ತೆ, ಆ ತುಪ್ಪದ ಟೇಸ್ಟ್ ನಮಗೆ ಸಿಗೋದಿಲ್ಲ. ಹಾಗಾಗಿ ಹೇಳ್ತಿರೋದು ಕೆಲವರು ಫುಲ್ಲು ಗೋಲ್ಡನ್ ಕಲರ್ ಅಥವಾ ಬ್ಲ್ಯಾಕ್ ಕಲರ್ ಬರೋ ತನಕನೂ ಏನು ಮಾಡ್ಕೊಳ್ತಾರೆ ಅದನ್ನು ಕಾಯಿಸ್ಕೊಳ್ತಾರೆ. ಸೊ ಹಾಗೆ ಮಾಡಲಿಕ್ಕೆ ಹೋಗಬೇಡಿ, ತುಪ್ಪ ಹಾಳಾಗುತ್ತೆ, ಅದರ ಫ್ಲೇವರ್ ಹೋಗುತ್ತೆ. ಅಲ್ಲಿ ತನಕನೂ ಕರೆಕ್ಟಾಗಿ ಕಾಯಿಸ್ಕೊಂಡ್ರೆ, ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಕಾಯಿಸ್ಕೊಂಡ್ರೆ ಅದು ಕೊನೆಗೆ ಆ ಕಲರ್ ಬರುತ್ತೆ ಫುಲ್ಲು ಡಾರ್ಕ್ ಗೋಲ್ಡನ್ ತನಕ. ನೋಡಿ ನನಗೆ ಇಲ್ಲಿ ಸುಮಾರು 1.5-3 ಲೀಟರಷ್ಟು ನನಗೆ 3 ಕೆಜಿಯಷ್ಟು ಬೆಣ್ಣೆ ಸಿಕ್ಕಿತ್ತು, ಇಲ್ಲಿ 1.5 ಲೀಟರಷ್ಟು ನನಗೆ ತುಪ್ಪ ಸಿಕ್ಕಿದೆ. ನೋಡಿ ನಾನು ಇದನ್ನು ಎಷ್ಟು ಟೈಮ್, ಸುಮಾರು 5-6 ತಿಂಗಳು ತನಕನೂ ಬೇಕಿದ್ರೆ ಸ್ಟೋರ್ ಮಾಡಿಟ್ಕೊಳ್ಬೋದು, ಹಾಳಾದ್ರೂ ಕೂಡ ಅದನ್ನು ಪುನಃ ಸ್ಟೋರ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಪುನಃ ಅದನ್ನು ಒಳ್ಳೆ ತುಪ್ಪವಾಗಿ ಪರಿವರ್ತನೆ ಮಾಡ್ಕೊಳ್ಬೋದು. ಇದರ ಬಗ್ಗೆನೂ ಬೇಕಿದ್ರೆ ವಿಡಿಯೋ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮನೇಲೂ ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ, ನೀವು ಮಾಡಿರ್ತಕ್ಕಂತಹ ತುಪ್ಪ ಹೇಗೆ ಬಂದಿದೆ ಅಂತ ಹೇಳಿ ತಿಳಿಸಿ. ಹಾಗೆ ಇಲ್ಲಿ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ವಿಡಿಯೋ ಇಷ್ಟ ಆಯ್ತಂತ ಹೇಳಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.